ಅವರು ದುಡ್ಡು ದುಡ್ಡು ಕೆಲಸ ಮಾಡಿ ಅಂತೇಳಿ ಆರೋಪ ಮಾಡ್ತಾರೆ. ಸ್ವತಃ ಆ ಮಾಧ್ಯಮವರು ವಿಡಿಯೋಗಳು ಬಿಟ್ಟು ತಾವು ಕೆಲಸ ಮಾಡಿದ್ದಂತ ತೋರಿಸ್ತಾ ಇದ್ದಾರೆ, ವಿಡಿಯೋಗಳು ಹಾಕ್ತಾ ಇದ್ದಾರೆ. ಈಗ ನನಗೆ ಯಾರು ಹೊಣೆಗಾರ ಅಂತೀರಿ? ಕೇಂದ್ರ ಸರ್ಕಾರವೋ ರಾಜ್ಯ ಸರ್ಕಾರವೋ ಆಮ್ ಆದ್ಮಿನೋ ಬಿ ಜೆ ಪಿನೋ ಇಲ್ಲ ಎಲ್ ಜಿನೋ, ಯಾರು ಶಿಕ್ಷೆ ಕೊಡೋದಿಲ್ಲ. ಈ ವ್ಯವಸ್ಥೆಯನ್ನು ಮೂಲತಃ ತಂದಿದ್ದು ತಪ್ಪು. ಶಿಕ್ಷಣವನ್ನು ಪ್ರಕಟಾಯಿಸಿ ಮಾಡಬಾರ್ದಾಯ್ತು, ದೊಡ್ಡ ಅಪರಾಧಿ ಕ್ರಿಯೆ ಸರ್ಕಾರ ಮಾಡುವಂಥ ಕೆಲಸದು. ಸರ್ಕಾರ ಇವರೆಲ್ಲ ಈ ಕೊಲಿಸಿರ್ತಕ್ಕಂಥ ಬುದ್ಧಿವಂತರಿಗೆ ನೌಕರಿ ಕೊಟ್ಟಿದ್ರೆ, ಅವ್ರಿಗೆ ಒಂದು ಪೇಮೆಂಟ್ ಮಾಡಿದರೆ ಅವ್ರು ಒಳ್ಳೆಯದೇ ಕಲಿಸ್ತದೆ ತಮ್ಮ ಸ್ಕೂಲ್ಗಳಲ್ಲೇ ಅಥವಾ ಕಾಲೇಜುಗಳಲ್ಲೇ. ಅದನ್ನು ಮಾಡಲಾರ್ದ ಪ್ರೈವೇಟ್ ಹಂಚಿಬಿಟ್ರು. ಪ್ರೈವೇಟ್ ದುಡ್ಡು ಮಾಡುವಂಥವ್ರು ಇವನ್ನು ಕಲಿಸುವಂಥ ಮಾಸ್ತರ್ಗೂ ಒಳ್ಳೆಯದಿಲ್ಲ, ಸುಖ ಇಲ್ಲ. ಶಿಕ್ಷಕರಿಗೂ ಸುಖ ಇಲ್ಲ, ಪ್ರೊಫೆಸರ್ಗಳಿಗೂ ಸುಖ ಇಲ್ಲ. ಒಂದು ಪಿರಿಯಡ್ 500, 200, 300 ಕೊಟ್ಟು ಕಲಿಸಕ್ಕೆ ಹಸ್ತಾರೆ. ಒಂದು ಮುಂಜಾನೆ ಶುರು ಆಯಿತು ಬಂದರೆ ಹಸಿರ್ತಾರೆ, ಹೊಡಿಸ್ತಾರೆ ಹಂಗೆ ಮಕ್ಕಳಿಗೆ. ಅವ್ರಿಗೆ ಆರಾಮದ ಅನ್ನೋದಿಲ್ಲ, ಮತ್ತೊಂದಿಲ್ಲ, ಒಟ್ಟು ಸಿಲೆಬಸ್ ಮುಗಿಸೋದಪ್ಪ, ಮುಗಿಸೋದು. ಹೀಗಾಗಿ ಒಂದು ಯಂತ್ರ ಅದಾಗಿಬಿಟ್ಟದ ಇದರಲ್ಲೇ ಇಡೀ ವ್ಯವಸ್ಥೆ. ಈ ಶಿಕ್ಷಣವನ್ನು ಪ್ರೈವಟೈಸೇಷನ್ ಮಾಡಿ ಎಲ್ಲ ಗಬ್ಬೆ ಬಿಸಿಬಿಟ್ಟುಬಿಟ್ಟದ. ಅದ್ರ ಪರಿಣಾಮ ಇವತ್ತು ನೋಡ್ತಾ ಇದ್ವಿ ನಾವು. ಈ 3 ಜನ ಪಾಪ ವಿದ್ಯಾರ್ಥಿಗಳು ತಿಳ್ಕೊಂಡಿದ್ದು ಇದಕ್ಕೆ ಹಿಂದೊಂದು ಆಗಿತ್ತು ಅಂತ. ಈ ಲಾಸ್ಟ್ ಒಂದು 8 ದಿನಗಳಲ್ಲಿ ಅಲ್ಲೊಬ್ಬರು ಎಲೆಕ್ಟ್ರಿಕ್ ಇದು ಹೊಡೆದ ತಿರ್ಕೊಂಡಿದ್ದಾರೆ ವಿದ್ಯಾರ್ಥಿ. ಹೀಗೆ ಮೇಲೆ ಮೇಲೆ ಘಟಿಸ್ತಾ ಇರ್ತಾವನು ಅಂತ ಒಂದೊಂದು ಅಲ್ಲಿ ಸುದ್ದಿಗಳು ಬರ್ತಾ ಇದ್ದಾವೆ ಹೊರಗೆ. ಹೀಗಾಗಿ ಈ ಕೋಚಿಂಗ್ ಸೆಂಟರ್ ಮಾಫಿಯಾಗಳನ್ನ ತಡೆಯೋದು ಹೆಂಗೆ? ಅದಕ್ಕಿರೋ ಹಾದಿ ಒಂದೇ ರೀ, ಮತ್ತೇನಿಲ್ಲ. ಸರ್ಕಾರ ಜವಾಬ್ದಾರಿ ತೋಬೇಕಾಗಿದೆ ಶಿಕ್ಷಣ ಮತ್ತು ಆರೋಗ್ಯದ ಬಗ್ಗೆ. ನಮ್ಮ ಮೇಲೆ ಮೇಲೆ ಹೇಳ್ತಾನೆ ಇರ್ತಾನೆ. ನನ್ನ ಒಂದು ಹೇ ಸೀತಾರಾಮ್ ಕಾರ್ಯಕ್ರಮದಲ್ಲಿ, ನಿಮ್ಮ ಹೇ ಸೀತಾರಾಮ್ ಕಾರ್ಯಕ್ರಮದಲ್ಲಿ ನೀವು ಹೇಳ್ತಾ ಇರ್ತೀನಿ ನಾನು. ಜನಸಾಮಾನ್ಯರು ಮತ್ತು ನಾವೆಲ್ಲರೂ ಎಚ್ಚರಗೊಳ್ಬೇಕಾಗಿದೆ ಈ ಪ್ರೈವೇಟ್ ಕೋಚಿಂಗ್ ಸೆಂಟರ್ಗಳಿಂದ. ಈಗ ಇವತ್ತು 3 ಜನ ಸಾಯ್ತಾರೆ, ಇನ್ನು ಕೆಲವೊಂದು ದಿನ ಪಾಪ ತಮ್ಮ ಇಡೀ ಕುಟುಂಬಗಳನ್ನ ಹಾಳು ಮಾಡ್ಕೊಂಡು ಎಷ್ಟೋ ಕುಟುಂಬಗಳಿದ್ದಾವೆ. ಮಕ್ಕಳು ಕಲಸು ಸುರ ತೊಗೊಂಬರ್ತಾರೆ, ಪ್ರೆಷರೈಸ್ ಆಗ್ತದೆ ಮಕ್ಕಳಿಗೆ, ಆಗುವುದಿಲ್ಲ. ಎಷ್ಟೋ ಮಕ್ಕಳು ಸೂಯಿಸೈಡ್ ಮಾಡ್ಕೋತಾವ. ಜಿ ಮತ್ತು ನೀಟ್ ಸಲುವಾಗಿ ಅಂತ ನಾವು ನೋಡ್ತಾ ಇದ್ವಿ. ಆದಮೇಲೆ ನೆಟ್ ಅಂತ ಎಕ್ಸಾಮ್ಗಳಲ್ಲೇ, ಇಂಥ ಕಂಪ್ಯೂಟರ್ ಎಕ್ಸಾಮ್ಗಳಲ್ಲೇ ಮತ್ತಲ್ಲಿ ಭ್ರಷ್ಟಾಚಾರ ನಡೆದ, ಪೇಪರ್ ಲೀಕ್ಸ್ ಬೇರೆ ಆಗಲಿಕ್ಕಿದ್ದಾವೆ. ಈವನ್ UPSCಲೂ ಸಹ ಲಾಸ್ಟ್ ವೀಕಲ್ಲಿ ಬಂತು. ನೀವು ಕೇಳ್ಕರ ಅವ್ರು ಕೇಳಿರ್ಬೋದು, ಪೂಜಾ ಕೇಳ್ಕರ್. ಅದ್ರ ಸಲುವಾಗಿ UPSC ಚೇರ್ಮನ್ ಸೋನಿಯವರು ರಾಜೀನಾಮೆ ಕೊಟ್ಟಿದ್ದು ನೀವು ನೋಡಿದ್ರಿ. ಅಂದರೆ ಎಲ್ಲ ಕಡೆ ಈ ಪ್ರೈವಟೈಸೇಷನ್ ವ್ಯಾಪಿಸ್ತಾ ಇದ್ದ, ಇಲ್ಲಿ ನಿಜವಾದ ಪ್ರತಿಭೆಗಳಂತಹ ವ್ಯಕ್ತಿಗಳು ಸಾಯ್ತಾ ಇದ್ದಾರೆ. ಅವ್ರಿಗೆ ಅವಕಾಶ ಸಿಗ್ತಾ ಇಲ್ಲ. ಯಾಕಂದರೆ ಪ್ರೈವೇಟ್ದವ್ರಿಗೆ ದುಡ್ಡು ಬೇಕು, ಅವ್ರಿಗೆ ಮತ್ತೇನು ಬೇಡ. ನೀವು ಕಲಿತಿರೋ ಬಿಡ್ತಿರೋ ಗೊತ್ತಿಲ್ಲ, ನಮಗೆ ಲಕ್ಷಗಳ ಪೇ ಬೇಕು, ಪಿ ಬೇಕು. ಆ ಪಿ ಇದ್ಮೇಲೆ ಅಷ್ಟೇ ಕಣ್ಣು ಅವ್ರಿಗೆ. ಅವ್ರು ಏನು ಕಲಿಸ್ತಾರೋ ಗೊತ್ತಿಲ್ಲ, ಹಂಗೆ ಹೇಳ್ತಾ ಇರ್ತಾರೆ ಕಲಿಸ್ತಾರೆ. ಅದು ಅವ್ರು ಪಾಪ ಲೆಕ್ಚರ್ಗಳು ಸಹಿತ ಅನುಕೂಲ ಇಲ್ಲ. ಮೊದಲು 5 ದಿನ ಸ್ವಲ್ಪ ಲೆಕ್ಚರ್ಗಳಿಗೆ, ಪ್ರೊಫೆಸರ್ಗಳಿಗೆ ಸ್ವಲ್ಪ ಅವಕಾಶಗಳು ಇದ್ವು ಅಲ್ಲ, ಅಭ್ಯಾಸ ಮಾಡಲಿಕ್ಕೆ, ರಿಸರ್ಚ್ ಮಾಡಲಿಕ್ಕೆ, ಮತ್ತೇನು ಮಾಡಲಿಕ್ಕೆ ಇತ್ತಲ್ಲ. ಇವತ್ತು ಏನ್ ನೋ ರಿಸರ್ಚ್, ನೋ ಡಿಸ್ಕವರಿ, ನೋ ಇನ್ವೆನ್ಷನ್, ಯಾವುದು ನೋ ವಾಟ್.